ಗುಡ್ ಮಾರ್ನಿಂಗ್ ಸರ್. ಬನ್ನಿ ಬನ್ನಿ ಬನ್ನಿ. ಹೇಗಿದ್ದೀರಾ ಸರ್? ಈಗ ಪರವಾಗಿಲ್ಲರಿ, ಅದಕ್ಕೆ ಒಂದು ತಿಂಗಳಾದರೂ ಬೇಕು. ಇಮ್ಯೂನ್ ಹೆಚ್ಚಿಸುವ ಎಲ್ಲ ಫುಡ್ ತಗೊಳ್ತಾ ಇದ್ದೀನಿ. ಅದಿರಲಿ, ಅಪ್ಡೇಟ್ ಏನಿದೆ? ತಾವು ಹೇಳಿರೋ ಹಾಗೆ ಎಲ್ಲ ಫ್ಯಾಕ್ಟ್ರಿ ವರ್ಕರ್ಸ್ನ ಲೇ ಆಫ್ ಕೊಟ್ಟಿದ್ದೀವಿ, ಎಲ್ಲ ಕೆಲಸ ಸ್ಟಾಪ್ ಆಗಿದೆ. ಸರ್, ನಾನು ಚಿಕ್ಕ ಡೌಟು, ಕೆಲ ವರ್ಕರ್ಸ್ ಮಾಡೋ ತಪ್ಪಿಗೆ ಇಡೀ ಫ್ಯಾಕ್ಟ್ರಿ ವರ್ಕರ್ಸ್ನ ನಾವು ಲೇ ಆಫ್ ಕೊಟ್ಟಿರೋದು ಅರ್ಥ ಆಗ್ತಾ ಇಲ್ಲ ಸರ್. ಬುದ್ಧಿ ಕಲೀಲಿ ಅಂತ ನೀವೇ ನೋಡಿದ್ರಲ್ಲ, ಕಳೆದ ಮೂರ್ನಾಲ್ಕು ಕ್ವಾರ್ಟರ್ನಲ್ಲಿ ಕಂಪ್ನಿ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ. ನನ್ನ ಯೂನಿಟ್ ದೊಡ್ಡದು, ನನ್ನ ಯೂನಿಟ್ ದೊಡ್ಡದು ಅಂತ ಎಲ್ಲ ವಾಣಿಜ್ಯಗಳ ಮಾಡಿಕೊಂಡು ಕಂಪ್ನಿ ಪರ್ಫಾರ್ಮೆನ್ಸ್ನೇ ಕಳಿಸ್ಬಿಟ್ರಿ. ನಾನು ಎಷ್ಟಂತ ನೋಡೋದು, ಇನ್ನೂ ಒಂದು ಅವಕಾಶ ಕೊಟ್ಟು ನೋಡ್ತೀನಿ. ನಿಯತ್ತಾಗಿ ಕೆಲಸ ಮಾಡಿದರೆ ಸರಿ, ಇಲ್ಲಾಂದರೆ ಈ ಸಾರಿ ಏನೋ ಲೇ ಆಫ್ ಮಾಡಿದ್ದೀನಿ, ಮುಂದಿನ ಸಾರಿ ಇವರನ್ನೆಲ್ಲ ಫೈರ್ ಮಾಡಿ ಹೊಸಬ್ರನ್ನ ಹೈರ್ ಮಾಡೋದು. ಅದಿರಲಿ, ನಮ್ಮ ಹೊಸ ಏನು ಸ್ಟೇಟಸ್ ಏನು? ಫ್ಯಾಕ್ಟ್ರಿ ಓಪನ್ ಆಗಿದೆ ಸರ್, ಆದರೆ ಲೇಬರ್ಸ್ ಸಿಗ್ತಾ ಇಲ್ಲ. ಎಲ್ಲ ಲೇಬರ್ಸ್ ಮೈಗ್ರೇಟ್ ಆಗಿದ್ದಾರೆ ಸರ್, ಹೊಸ ಲೇಬರ್ಸ್ ಕೂಡ ಸಿಗ್ತಾ ಇಲ್ಲ. ಕ್ಯಾಶ್ ಇನ್ ಹ್ಯಾಂಡ್ ಕೂಡ ಕಡಿಮೆ ಇದೆ, ಹಳೆ ಬಾಕಿನೂ ಯಾವುದೂ ಬರ್ತಾ ಇಲ್ಲ, ಹೊಸ ಆರ್ಡರ್ ಯಾರೂ ತಗೋತಾ ಇಲ್ಲ ಸರ್. ಸಿಚುವೇಶನ್ ನಾರ್ಮಲ್ ಆಗಬೇಕು, ಅದಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ. ದೇವ್ರ ದಯಿಂದ ಎಲ್ಲ ಸರಿ ಹೋಗುತ್ತೆ ಬಿಡಿ ಸರ್. ಏನು ದೇವರು, ಯಾವ ದೇವರು, ಎಲ್ಲ ನಮ್ಮ ಭ್ರಮೆ ರೀ. ಇದೆಲ್ಲ ಇರಲಿ, ಇನ್ನೇನು ಅಪ್ಡೇಟು? ಏನಿಲ್ಲ ಸರ್, ತಮ್ಮ ಫಾರಿನ್ ಟ್ರಿಪ್ಸ್ ಬಗ್ಗೆ ಅಪ್ಡೇಟ್ ತಗೋಬೇಕಿತ್ತು. ಡೇಟ್ ಫೈನಲೈಸ್ ಮಾಡಿದರೆ ಫ್ಲೈಟ್ಸ್ ಬುಕ್ ಮಾಡೋದು, ಹೋಟೆಲ್ ಬುಕ್ ಮಾಡೋದು, ಮೀಟಿಂಗ್ ಅರೇಂಜ್ ಮಾಡೋದು, ಇದೆಲ್ಲ ಕೆಲಸ ಇದೆ. ಸದ್ಯಕ್ಕೆ ಏನೂ ಹೇಳುವಾಗಿಲ್ಲ ರೀ, ಫ್ಲೈಟ್ಸ್ ಏನೋ ರೆಸ್ಯೂಮ್ ಆಗಿದೆ, ಆದರೆ ಕ್ಲೈಂಟ್ಸ್ ಬರ್ತಾ ಇಲ್ಲ. ಕೆಲವು ದುರಂಕಾರಿ ವರ್ಲ್ಡ್ ಲೀಡರ್ಗಳು ಮಾಡಿರೋ ತಪ್ಪಿಗೆ ಇಡೀ ವಿಶ್ವನೇ ಸಫರ್ ಆಗೋಂಗೆ ಆಗ್ಬಿಡ್ತಲ್ರಿ. ಹಾಗಾದ್ರೆ ಈ ವಿಶ್ವಕ್ಕೆ ಒಬ್ಬ ಓನರ್ ಇರಬೇಕು ಅಲ್ವಾ ಸರ್? ಜನ ಎಚ್ಚೆತ್ಕೊಳ್ಳಿ ಅಂತ ಇಡೀ ವಿಶ್ವವನ್ನೇ ಲಾಕ್ಡೌನ್ ಮಾಡಿಬಿಟ್ಟ, ನಾವು ನಮ್ಮ ಫ್ಯಾಕ್ಟ್ರಿ ಲಾಕ್ಡೌನ್ ಮಾಡಿರೋ ಹಾಗೆ.